ಹಾಯ್ ಹಲೋ ಫ್ರೆಂಡ್ಸ್ ಯಾವುದೆಲ್ಲ ಒಂದು ಅಭ್ಯರ್ಥಿಗಳು ನಮ್ಮ ಈ ಒಂದು ವಿಡಿಯೋಸ್ನ ನೋಡ್ತಾ ಇದ್ದಾರೆ ವಿಡಿಯೋನ ಸ್ಕಿಪ್ ಮಾಡೋದಕ್ಕೋರ್ಗೂ ನೋಡಿ ನೀವೇನಾದರೂ ಇದೆ ಮೊದಲ ಬಾರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳನ್ನು ನೋಡ್ತಿರುವಂಥ ವಿದ್ಯಾರ್ಥಿಗಳಾಗಿದ್ದರೆ ಆದಷ್ಟು ಬೇಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಪ್ರತಿನಿತ್ಯ ಅಪ್ಡೇಟ್ ಮಾಡುವಂಥ ಯಾವುದೇ ರೀತಿಯ ಜಾಬ್ ರಿಕ್ವೈರ್ಮೆಂಟ್ಸ್ ಮತ್ತು ಅತಿ ಮುಖ್ಯವಾಗಿ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಸ್ಕಾಲರ್ಶಿಪ್ ಮತ್ತು ಎಜುಕೇಷನ್ ರಿಲೇಟೆಡ್ ವಿಡಿಯೋಸ್ ಕೂಡ ನೀವು ನೋಡ್ಕೋಬಹುದಾಗಿರುತ್ತೆ ಬನ್ನಿ ಸ್ನೇಹಿತರೆ ಕರ್ನಾಟಕ ಸರ್ಕಾರದಿಂದ ಇದೀಗ ಬಂದಂಥ ಈ ಒಂದು ಐದು ಸಾವಿರದ ಏಳ್ನೂರ ಹತ್ತೊಂಬತ್ತು ಎಸ್ ಡಿ ಎಫ್ ಡಿ ಎ ಡ್ರೈವರ್ ಪಿ ಒನ್ ವಾಚ್ಮ್ಯಾನ್ ಕುಕ್ ಮತ್ತು ಹಲವು ಹುದ್ದೆಗಳ ಮಾಹಿತಿಯನ್ನು ತಿಳ್ಕೊಂಬೋಣ ಬಣ್ಣ ಇದೀಗ ನಾವು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಕರ್ನಾಟಕ ವಿಧಾನಸಭೆ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ಸಾವಿರದ ಎಂಟುನೂರ ಐವತ್ತೇಳು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಸ್ನೇಹಿತರೆ ಸದಸ್ಯರ ಹೆಸರು ಶ್ರೀ ಪುಟ್ಟರಂಗೇ ಶೆಟ್ಟಿ ಚಾಮರಾಜನಗರ ಅಂತಲೂ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ಉತ್ತರಿಸುವಂಥ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಉತ್ತರಿಸುವಂಥ ಸಚಿವರು ಯಾರು ಅಂತಂದ್ರೆ ಜಲಸಂಪನ್ಮೂಲ ಸಚಿವರಾಗಿರ್ತಾರೆ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಪ್ರಶ್ನೆ ಏನಾಗಿದೆ ಅಂತಂದರೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಹುದ್ದೆಗಳವಾರು ವೃಂದವಾರು ವಿವರ ನೀಡುವುದು ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಈ ಒಂದು ಖಾಲಿರುವಂಥ ಹುದ್ದೆಗಳ ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಿದೆ ಅಂತಲೂ ಕೂಡ ಮಾಹಿತಿಯನ್ನು ತಿಳಿಸಲಾಗಿದೆ ಖಾಲಿ ಇರುವಂಥ ಹುದ್ದೆಗಳನ್ನು ಯಾವ ಕಾಲಮಿತಿಯಲ್ಲಿ ಭರ್ತಿ ಮಾಡಲಾಗುವುದು ಸಂಪೂರ್ಣ ವಿವರಗಳೊಂದಿಗೆ ಇಲ್ಲಿ ಮಾಹಿತಿಯನ್ನು ನೀಡಿ ಅಂತ ತಿಳಿಸಿದ್ದಾರೆ ಖಾಲಿ ಇರುವ ಹುದ್ದೆಗಳಿಗೆ ಹಾಲಿ ಸೇವೆ ಸಲ್ಲಿಸುತ್ತಿರುವಂಥ ಅಧಿಕಾರಿ ಅಥವಾ ನೌಕರರನ್ನು ಅನ್ಯ ಕರ್ತವ್ಯದ ಮೇಲೆ ಹಾಗೂ ಹೆಚ್ಚು ಪ್ರಭಾವದಲ್ಲಿರಿಸಿಕೊಂಡು ಕಾರ್ಯನಿರ್ವಹಿಸಲಾಗುತ್ತಿದ್ದು ಸಾಧ್ಯವಾದಷ್ಟು ಕಾಲಮಿತಿಯಲ್ಲಿ ಭರ್ತಿ ಮಾಡಲು ಕ್ರಮ ಜರುಗುವುದು ಅಂತಲೂ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ಸ್ನೇಹಿತರೆ ಈಗ ಪ್ರೆಸೆಂಟಲ್ಲಿ ಇವರು ತಿಳಿಸಿರೋ ಪ್ರಕಾರ ಎಷ್ಟು ಹುದ್ದೆಗಳಿದೆ ಅಂತಂದರೆ ಐದು ಸಾವಿರದ ಏಳ್ನೂರ ಹತ್ತೊಂಬತ್ತು ಹುದ್ದೆಗಳಿದೆ ಆ ಒಂದು ಹುದ್ದೆಗಳು ಯಾವುದೆಲ್ಲ ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಕೊನೆವರೆಗೂ ಸ್ಕಿಪ್ ಮಾಡಿದೆ ನಿಮಗೆ ಏನೇ ಒಂದು ಡೌಟ್ಸ್ ಇದ್ದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ನಾವು ನಿಮಗೆ ರಿಪ್ಲೈನು ಕೂಡ ಮಾಡ್ತೀವಿ ಸಿ ಟಿ ಫೈಟರ್ಸ್ ಅಂತ ಸರ್ಚ್ ಮಾಡಿ ಫಾಲೋ ಮಾಡಿ ಮೆಸೇಜ್ ಮಾಡಿ ನೀವೇನಾದರೂ ಕೆ ಪಿ ಎಸ್ ಸಿ ಮತ್ತು ಪೊಲೀಸ್ ಇಲಾಖೆಗೆ ಪ್ರಿಪೇರ್ ಆಗ್ತಿರುವಂಥ ಅಭ್ಯರ್ಥಿಗಳಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪೊಲೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಲಿಂಕ್ ಕೂಡ ಇದೆ ಅಲ್ಲಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸು ನೋಡೋದ್ರಿಂದ ನಿಮಗೆ ಮುಂಬರಲಿರುವಂಥ ನೇಮಕಾತಿಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಆಮೇಲೆ ಸ್ನೇಹಿತರೆ ಇಲ್ಲಿ ಅವ್ರಿಗೆ ತಿಳಿಸಿರೋ ಪ್ರಕಾರ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಅನುಸರಿಸುತ್ತಿರುವ ಮಾನದಂಡಗಳೇನು ಹುದ್ದೆಗಳ ವಾರು ವಿವರ ನೀಡಿ ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಖಾಲಿ ಇರುವಂಥ ಹುದ್ದೆಗಳ ಪೈಕಿ ನೇರ ನೇಮಕಾತಿ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ ಹಾಗೂ ಮುಂಬಡ್ತಿಯಿಂದ ತುಂಬಬೇಕಾದ ಹುದ್ದೆಗಳನ್ನು ಮುಂಬಡ್ತಿಯಿಂದ ತುಂಬಲು ಕ್ರಮ ಕೈಗೊಳ್ಳಲಾಗುವುದು ಅಂತಲೂ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ಹಾಗಾಗಿ ಯಾವುದೆಲ್ಲ ಒಂದು ಅಭ್ಯರ್ಥಿಗಳು ಈ ಒಂದು ವಿಡಿಯೋಸ್ನ ನೋಡ್ತಾ ಇದ್ರೆ ಇದೊಂದು ಅಫಿಷಿಯಲ್ ಆದಂಥ ಒಂದು ವಿಧಾನಸಭೆಯಲ್ಲಿ ನಡೆದಂಥ ಒಂದು ಪ್ರಶ್ನೆ ವೇಳೆ ತಿಳಿಸಲಾದಂಥ ಒಂದು ಮಾಹಿತಿಯ ಕೂಡ ಆಗಿರುತ್ತದೆ ಸ್ನೇಹಿತರೆ ಈ ಒಂದು ಹುದ್ದೆಗಳು ಸಂಪೂರ್ಣ ನಿಮಗೆ ಮುಂಬರಲಿರುವಂಥ ನೇಮಕಾತಿಗೆ ಬಹುಮುಖ್ಯವಾದಂಥ ಒಂದು ನೇಮಕಾತಿಯಾಗಿರುತ್ತದೆ ಈ ಒಂದು ನೋಟಿಫಿಕೇಶನನ್ನು ಹೊರಡಿಸಿರುವಂಥವರು ಗೋವಿಂದ ಎಂ ಕಾರಜೋಳ ಜಲಸಂಪನ್ಮೂಲ ಸಚಿವರು ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಮಾನ್ಯ ವಿಧಾನಸಭಾ ಸದಸ್ಯರಾದಂಥ ಮಾನ್ಯ ಶ್ರೀ ಶೆಟ್ಟಿ ಚಾಮರಾಜನಗರ ಇವರು ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ಸಾವಿರದ ಎಂಟುನೂರ ಐವತ್ತೇಳಕ್ಕೆ ಅನುಬಂಧ ಅಂತಲೂ ಕೂಡ ತಿಳಿಸ್ತಾರೆ ನಾನು ಮೊದಲನೇ ಪ್ರಶ್ನೆಯಲ್ಲಿ ಕೇಳಿದ್ರಲ್ಲ ಅವರು ಎಷ್ಟು ಹುದ್ದಳು ಖಾಲಿ ಇದೆ ಅದರ ವಿವರನ್ನು ಕೂಡ ನೀರಿ ಅಂತಲೂ ಕೂಡ ಅದಕ್ಕೆ ಇಲ್ಲಿ ಅನುಬಂಧದಲ್ಲಿ ಖಾಲಿ ಇದೆ ಅಂತಲೂ ಕೂಡ ಅವರು ತಿಳಿಸಿದರು ಈ ಒಂದು ಅನುಬಂಧದ ವಿವರವನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಯಾವುದೆಲ್ಲ ಒಂದು ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಇಲ್ಲಿ ಖಾಲಿರುವಂಥ ಐದು ಸಾವಿರದ ಏಳ್ನೂರ ಹತ್ತೊಂಬತ್ತು ಹುದ್ದಳ ಬಹುಮುಖ್ಯವಾದಂಥ ಮಾಹಿತಿ ಕೂಡ ಆಗಿರುತ್ತದೆ ಸ್ನೇಹಿತರೆ ಇದರಲ್ಲಿ ಮೊದಲನೇದಾಗೂ ನಾನು ನಿಮಗೆ ಬಹುಮುಖ್ಯವಾಗಿ ಅತಿ ಹೆಚ್ಚಿರುವಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಗ್ರೂಪ್ ಎ ಅಲ್ಲಿ ನೂರ ಮೂವತ್ತೆಂಟು ಹುದ್ದೆಗಳಿರುತ್ತದೆ ಆಮೇಲೆ ಅಸಿಸ್ಟೆಂಟ್ ಇಂಜಿನಿಯರಿಂಗಲ್ಲಿ ಡಿವಿಝನ್ ಫಸ್ಟಲ್ಲಿ ಸಾವಿರದ ಇಪ್ಪತ್ತು ಹುದ್ದೆಗಳು ಗ್ರೂಪ್ ಬಿ ಅಲ್ಲಿ ಸಾವಿರದ ಅರವತ್ತ್ಮೂರು ಹುದ್ದೆಗಳು ಆಮೇಲೆ ಜೂನಿಯರ್ ಇಂಜಿನಿಯರಲ್ಲಿ ಆರುನೂರ ತೊಂಬತ್ತೇಳು ಹುದ್ದೆಗಳು ಖಾಲಿ ಇರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಫಸ್ಟ್ ಡಿವಿಝನ್ ಅಸಿಸ್ಟೆಂಟ್ ಎಫ್ ಡಿ ಎದಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಹುದ್ದೆಗಳು ಖಾಲಿ ಇರುತ್ತದೆ ಆಮೇಲೆ ಫಸ್ಟ್ ಡಿವಿಷನ್ ರೆವೆನ್ಯೂ ಸರ್ವೆಯಲ್ಲಿ ನೂರ ಅರವತ್ತೊಂಬತ್ತು ಹುದ್ದೆಳು ಖಾಲಿ ಇರುತ್ತದೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಎಸ್ ಡಿ ಎದಲ್ಲಿ ನಾನ್ನೂರ ಅರವತ್ತೇಳು ಹುದ್ದೆಗಳು ಖಾಲಿ ಇರುತ್ತದೆ ಸ್ನೇಹಿತರೆ ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಟೈಪಿಸ್ಟಲ್ಲಿ ಎಂಟುನೂರ ಹದಿನೆಂಟು ಹುದ್ದೆಗಳು ನಿಮಗೆ ಈ ಒಂದು ಯಾವುದೆಲ್ಲ ಒಂದು ಜಾಬ್ಸ್ ಅಂತ ನೋಡ್ಕೋಬೇಕು ಅಂತಂದರೆ ವಿಡಿಯೋನೂ ಕೂಡ ನೀವು ಬೇಕಿದ್ರೆ ಪೌಸ್ ಮಾಡಿಕೊಂಡು ಕೂಡ ಈ ಒಂದು ವಿಡಿಯೋನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತಲೂ ಕೂಡ ತಿಳ್ಕೊಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಡ್ರೈವರ್ ಅಥವಾ ಡಿ ಆರ್ ಆರ್ ಡ್ರೈವರಲ್ಲಿ ಮುನ್ನೂರ ನಲ್ವತ್ತಾರು ಟೋಟಲ್ ನಿಮಗೆ ಸಿ ಗ್ರೂಪಲ್ಲಿ ಮೂರು ಸಾವಿರದ ಮುನ್ನೂರ ಎಂಬತ್ತು ಹುದ್ದೆಗಳು ಖಾಲಿ ಇರುತ್ತದೆ ಅಟೆಂಡರ್ ಅಥವಾ ಜಮೆದಾರಲ್ಲಿ ನೂರ ಹತ್ತು ಹುದ್ದೆಗಳು ಆಮೇಲೆ ಪಿ ಒನ್ ವಾಚ್ಮ್ಯಾನ್ ಚೌಕಿದಾರ್ ಸೈಕಲ್ ಆರ್ಡೆಲ್ ಸ್ವೀಪರ್ ಟೆಲಿಫೋನ್ ಅಟೆಂಡರ್ ನಿಮಗೆ ಒಂಬೈನೂರ ಅರವತ್ತಾರು ಹುದ್ದೆಗಳು ಆಗಿರುತ್ತದೆ ಸ್ನೇಹಿತರೆ ಈ ರೀತಿ ಆಮೇಲೆ ನಿಮಗೆ ಗ್ರೂಪ್ ಬಿ ಅಲ್ಲಿ ಟೋಟಲ್ ಸಾವಿರದ ನೂರ ಮೂವತ್ತೆಂಟು ಹುದ್ದಳು ಖಾಲಿ ಇರುತ್ತದೆ ಇಲ್ಲಿ ಖಾಲಿರುವಂಥ ಒಟ್ಟು ಹುದ್ದಳ ಸಂಖ್ಯೆ ಐದು ಸಾವಿರದ ಏಳ್ನೂರ ಹತ್ತೊಂಬತ್ತು ಹುದ್ದಳಾಗಿರುತ್ತದೆ ಸ್ನೇಹಿತರೆ ಯಾವುದೆಲ್ಲ ಒಂದು ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದೀರಾ ಈ ಒಂದು ಹುದ್ದೆಗಳಿಗೆ ನಿಮಗೆ ಮುಂಬರಲಿರುವಂಥ ನೇರ ನೇಮಕಾತಿ ಮೂಲಕ ಆಯ್ಕೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತದೆ ನಿಮ್ಮ ಒಂದು ಎಜುಕೇಷನ್ ಏನಾಗಿರಬೇಕು ಅಂತಂದರೆ ಏಯ್ತ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆಮೇಲೆ ನೀವು ಡಿಗ್ರಿಯನ್ನು ಪಡ್ಕೊಂಡಂಥ ಅಭ್ಯರ್ಥಿಗಳು ಈ ಒಂದು ನೇಮಕಾತಿ ಅಧಿಸೂಚನೆಗೆ ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದಾಗಿರುತ್ತದೆ ಸ್ನೇಹಿತರೆ ಈಗ ನಿಮಗೆ ಯಾವುದೆಲ್ಲ ಒಂದು ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಲ್ಲ ಒಂದು ಹುದ್ದೆಗಳು ಇರುವಂಥ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ ಹಾಗಾಗಿ ಈ ಒಂದು ಮಾಹಿತಿಗೆ ಇನ್ನೇನು ಕೇವಲ ಎರಡು ತಿಂಗಳಲ್ಲಿ ನಿಮಗೆ ನೇಮಕಾತಿಯನ್ನು ಕೂಡ ಮಾಡಿಕೊಳ್ಳಲಾಗುತ್ತದೆ ಅಂತ ಸ್ವತಃ ಇಲ್ಲಿರುವಂಥ ಸಚಿವರೇ ತಿಳಿಸಿದ್ದಾರೆ ಹಾಗಾಗಿ ಯಾವುದೆಲ್ಲ ಒಂದು ಅಭ್ಯರ್ಥಿಗಳು ಮಾಹಿತಿಯನ್ನು ನೋಡ್ತಾ ಇದ್ರ ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೀವೇನಾದರೂ ಇದುವರೆಗೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂಬರಲಿರುವಂಥ ವೀಡಿಯೋಸ್ನು ಕೂಡ ನೀವು ನೋಡ್ಕೋಬೋದು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಆಲ್ ಅಂತ ಹೊತ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಪ್ರತಿನಿತ್ಯ ಹಾಕುವಂಥ ವೀಡಿಯೋಸ್ನು ಕೂಡ ನೀವು ನೋಡ್ಕೋಬಹುದಾಗಿರುತ್ತದೆ ಸ್ನೇಹಿತರೆ